ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಯಲ್ಲಟ್ಟಿ ಗ್ರಾಮದಿಂದ ಜಗದಾಳ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ 2019 ಮತ್ತು 20ನೇ ಸಾಲಿನಲ್ಲಿ 5 ಲಕ್ಷ ಮಂಜೂರಾಗಿತ್ತು. ರಸ್ತೆ ಕಾಮಗಾರಿಯು ಕಳಪೆ ಗುಣಮಟ್ಟದಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯತಿ ಯಾವುದೇ ಕಾಮಗಾರಿಯನ್ನ ಪರಿಶೀಲಿಸದೆ ಸಿಸಿ ಹಾಕಿದೆ. ಸಿಸಿ ಹಾಕಿದ 15 ದಿನಗಳಲ್ಲಿ ಕಡಿ ಹಾಗೆ ಅದರ ಮೇಲಿನ ಪದರ ಸಿಮೆಂಟ್ ಸಂಪೂರ್ಣವಾಗಿ ನಾಶವಾಗಿದೆ. ಪುನಃ ಕಾಮಗಾರಿ ಪರಿಶೀಲಿಸಿ ಉತ್ತಮ ಡಾಂಬರ ರಸ್ತೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಆಗ್ನೇಯ ವಿಭಾಗದ ಡಿಸಿಪಿ ಇಶಾಪಂತ್ ವರ್ಗಾವಣೆಯನ್ನ ರಾಜ್ಯ ಸರ್ಕಾರ ರದ್ದು ಮಾಡಿ ಆದೇಶಿಸಿದೆ. 3 ದಿನಗಳ ಹಿಂದೆ ಸಿಐಡಿ ವಿಭಾಗಕ್ಕೆ ಎಸ್ಪಿಯಾಗಿ ವರ್ಗಾವಣೆಯಾಗಿದ್ದ ಡಿಸಿಪಿ ಇಶಾಪಂತ್ ಅವರನ್ನ ಮತ್ತೆ ಆಗ್ನೇಯ ವಿಭಾಗದ ಡಿಸಿಪಿಯಾಗಿ ಮುಂದುವರಿಯುವಂತೆ ಸರ್ಕಾರ ಆದೇಶಿಸಿದೆ. ಇನ್ನು ಜೋಶಿ ಶ್ರೀನಾಥ್ ಮಹದೇವರನ್ನ ಆಗ್ನೇಯ ವಿಭಾಗದ ಡಿಸಿಪಿಯಾಗಿ ವರ್ಗಾವಣೆ ಮಾಡಲಾಗಿತ್ತು. ಆದರೆ ಮತ್ತೆ ಸರ್ಕಾರ ಡಿಸಿಪಿ ಇಶಾಪಂತ್ ಅವರನ್ನ ಆಗ್ನೇಯ ವಿಭಾಗದಲ್ಲೇ ತಮ್ಮ ಸೇವೆಯನ್ನ ಮುಂದುವರಿಸುವಂತೆ ಸೂಚಿಸಿದೆ. ಸದ್ಯ ಮತ್ತೆ ಇಶಾಪಂತ್ ಅವರೇ ಆಗ್ನೇಯ ವಿಭಾಗದಲ್ಲಿ ಡಿಸಿಪಿಯಾಗಿ ಮುಂದುವರಿತಿರುವುದು ಸಾರ್ವಜನಿಕರಿಗೆ ಸಂತಸ ತಂದಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಎಡದುರೆ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ 212 ಟೋಲ್ಗೆ ಮುತ್ತಿಗೆ ಹಾಕಲಾಯಿತು. ತಾಲೂಕು ಸರ್ವಸಂಘಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಟೋಲ್ಗೇಟ್ಗೆ ಮುತ್ತಿಗೆ ಹಾಕಲಾಗಿದೆ. ಮೈಸೂರು ನರಸೀಪುರ ರಸ್ತೆ ಮಧ್ಯೆ ಯಾವುದೇ ಸರ್ವಿಸ್ ರಸ್ತೆ ಇಲ್ಲ. ಮೂಲಭೂತ ಸೌಕರ್ಯಗಳಂತೂ ಇಲ್ಲವೇ ಇಲ್ಲ. ಟೋಲ್ ಸಂಗ್ರಹಣೆ ಮಾಡಲು ಯೋಗ್ಯವಿಲ್ಲದ ರಸ್ತೆಯಲ್ಲಿ ಟೋಲ್ ಸಂಗ್ರಹಣೆ ಮಾಡುವುದು ಸರಿಯಲ್ಲ. ಅಲ್ಲದೆ ಟೋಲ್ ಸಂಗ್ರಹಣೆ ಮಾಡುತ್ತಿರುವುದರಿಂದಾಗಿ ಸ್ಥಳೀಯ ಸಾರ್ವಜನಿಕರಿಗೆ ತುಂಬಾ ಅನಾನುಕೂಲ ಉಂಟಾಗಿದೆ ಅಂತ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೂಡಲೇ ಟೋಲ್ ಸಂಗ್ರಹಣೆ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಬೆಂಗಳೂರಿನ ಸಿಸಿಬಿಯ ರೌಡಿ ಲಿಸ್ಟ್ನಲ್ಲಿ ಮೊನ್ನೆವರೆಗೂ ಇದ್ದ ಫೋಟೋ ನಿನ್ನೆಯಿಂದ ಕಣ್ಮರೆಯಾಗಿದೆ. ಹೌದು, 3 ಬಾರಿ ಶಾಸಕರಾದರೂ ರೌಡಿ ಲಿಸ್ಟ್ನಿಂದ ಹೋಗದ ಫೋಟೋ ಮಂತ್ರಿಯಾದ ಮೇಲೆ ಎತ್ತಂಗಡಿಯಾಗಿದೆ. ಕಾಮಾಕ್ಷಿ ಪಾಳ್ಯದ ಮಾಜಿ ರೌಡಿಸ್ಟರ್ ಗೋಪಾಲಯ್ಯ ಬೆಂಗಳೂರು ಪಶ್ಚಿಮ ವಿಭಾಗ ರೌಡಿ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ರು ಅಂತ ತಿಳಿದು ಬಂದಿದೆ. ಅಂದಹಾಗೆ ಗೋಪಾಲಯ್ಯ ಜೇಡರಳ್ಳಿ ಕೃಷ್ಣಪ್ಪ, ಮುಲಾಮ, ಹೆಬ್ಬಟ್ಟು ಮಂಜ, ಧರಣಿ, ಬಸವ, ರಾಮನ ಫೋಟೋ ಇದ್ದಂತಹ ಲಿಸ್ಟ್ನಲ್ಲಿ ಸದ್ಯ ಗೋಪಾಲಯ್ಯರ ಫೋಟೋ ಕಾಣೆಯಾಗಿದ್ದು ತಮ್ಮ ಅಧಿಕಾರದಿಂದ ಫೋಟೋ ಎತ್ತಂಗಡಿ ಮಾಡಿದ್ರ ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ಕ್ರಿಕೆಟ್ ಆಡುವಾಗ ಮೈದಾನದಲ್ಲೇ ಕುಸಿದು ಬಿದ್ದು ಯುವಕ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದೊಡ್ಡೇರಿ ಬಳಿ ನಡೆದಿದೆ. ಪ್ರಶಾಂತ್ ಮೃತ ದುರ್ದೈವಿ. ಈತ ಮೂಲತಃ ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಪಾಂಗಳ ನಿವಾಸಿಯಾಗಿದ್ದ. ಡಾಬಸ್ಪೇಟೆಯ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ನೆಲಮಂಗಲದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಸ್ನೇಹಿತರೊಂದಿಗೆ ಕ್ರಿಕೆಟ್ ಆಡುವಾಗ ಆಯಾಸದಿಂದ ಕುಸಿದು ಬಿದ್ದರಿಂದ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾನೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.